ಒಬ್ಬ ಸಾರಥಿ ಅಂತ ವ್ಯಕ್ತಿ ನನ್ನನ್ನು ಹಿಡ್ಕೊಂಡು ಮನೆಗೆ ಬಂದ. ಸಾರಥಿ ಬಂದು ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಇದು ನಾನು ಬರೆದಿರುವುದು ಶಿವಣ್ಣನಿಗಾಗಿಯೇ ಬರೆದಿರುವುದು. ಸೊ ಶಿವಣ್ಣನನ್ನು ಭೇಟಿ ಮಾಡಿಸಿ ಅಂತ. ನಾನು ಸ್ವಲ್ಪ ಹಿಂದೆ ಇಂಥ ವಿಚಾರದಲ್ಲ, ಇಂಥ ಕತೆನೋ ಶಿವಣ್ಣನ ಕರೆಸ್ಬಿಟ್ಟು ಯಾರನ್ನ ಕರ್ಕೊಂಬರ್ತಾನೆ ಇವನು ಅಂತೇಳಿ ನನ್ನನ್ನು ಲೂಸ್ ಆಗಿ ನೋಡಬಾರ್ದು ಎಂಬ ಕಾರಣಕ್ಕಾಗಿ ಒಂದೆರಡು ತಿಂಗಳು ಹೇಳಿದೆ. ಕೊನೆಗೆ ಅದನ್ನು ಅನ್ಕೊಟ್ಟಲ್ಲ, ಪ್ರೊಫೆಸರ್ ಸಹಿಸ್ಲಿಕ್ಕಾಗದೆ ಶಿವಣ್ಣನಿಗೆ ಫೋನ್ ಮಾಡಿಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಹೋದ್ವಿ ಸಾರಥಿ ಅಂತ. ಅಲ್ಲಿ ಹೋಗಿ ಅಲ್ಲಿಗೆ ಒಂದು ಕತೆ ಹೇಳುವಂಥ ಒಂದು ಜಾಗನೇ ಇದೆ, ಶಿವಣ್ಣ ಒಂದು ಕತೆ ಹೇಳಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನನ್ನದು ಹೇಳಿದ್ದಾರೆ, ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, ನಿಮಗೆ ಹೇಳಿ ಮಾಡಿಸಿದಂಥ ಸಬ್ಜೆಕ್ಟ್ ನೀವು ಒಪ್ಕೊಳ್ತೀರಿ ಎಂಬ ನಂಬಿಕೆಯಿಂದ ಇವರನ್ನು ಕರ್ಕೊಬಂದಿದ್ದೀನಿ ಸಾರಥಿಯವರು ಅಂತೇಳಿ ಆ ಒಂದು ಜಾಗದಲ್ಲಿ ಕೂತ್ಕೊಂಡ್ವಿ ಒಂದು ಕೋಣೆ. ಅದು ಹೀಗೇ ಇಂಥ ಒಂದು ಸೆಟ್ ಸೋಫಾ ಸೆಟ್, ಅದರಲ್ಲಿ ಕತೆ ಕೇಳುವಾಗ ಶಿವಣ್ಣ ಒಂದು ಚಡ್ಡಿ ಹಾಕಿರ್ತಾರೆ, ಮನೇಲಿರೋದು ಡ್ರೆಸ್ ಹಾಕಿರ್ತಾರೆ, ಆ ಕಾಲು ಚಕ್ಕ ಮಕ್ಕಳು ಹಾಕಿ ಕೂತ್ಕೊಂಡ್ತಾರೆ, ಕತೆ ಕೇಳುವ ಸ್ಟೈಲ್ ಅವ್ರದ್ದು. ಇವನು ಸಾರಥಿ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು, ಅದೇ ಕನ್ನಡದಲ್ಲಿ ಸರಿ ಬರ್ತಾ ಇಲ್ಲ ಅವನಿಗೆ ಹೇಳಲಿಕ್ಕೆ, ಅವ ಮೂಲತಃ ತಮಿಳ. ಸೊ ಪರವಾಗಿಲ್ಲ ತಮಿಳಲ್ಲಿ ಹೇಳಿ ಅಂತ ಹೇಳಿದ್ರೆ ಚೆನ್ನೈಯಿಂದ ಬಿಡದವರು ತಮಿಳು ಫ್ಲೂಯೆಂಟ್ ಆಗಿ ಬರ್ತದೆ. ಆತ ಕತೆ ಹೇಳ್ತಾ 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 ಇವರು ಆರ್ಭಟ ಜಾಸ್ತಿ ಆಯಿತು ಶಿವಣ್ಣಂದು, ಇಡೀ ಕಥೆಯಲ್ಲಿ ಮುಳುಗ್ಬಿಟ್ರು. ಆ ಕ್ಯಾರೆಕ್ಟರ್ ತಾನೇ ಹೇಗೆ ತಾನು ಇದ್ದರೆ ಆ ಕ್ಯಾರೆಕ್ಟರ್ನ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತೇಳಿ ಕತೆ ಮಧ್ಯೆ ಮಧ್ಯೆ ಹೇಳ್ತಾ ಹೋದರು. ಅದು ಸ್ಟೈಲ್ ಶಿವಣ್ಣಂದು. ತಕ್ಷಣ ಟೀ ಸಪ್ಲೈ ಆಗಬೇಕು, ಹೆಚ್ಚೆಚ್ಚು ಕತೆ ಇಷ್ಟ ಆದಷ್ಟು ಹೆಚ್ಚೆಚ್ಚು ಟೀ ಕುಡಿತಾರೆ ಶಿವಣ್ಣ. ಇದು ಅವ್ರ ಪದ್ಧತಿ, ಏ ಥರ ಟೀ ಹೇಳ್ತೀವಿ ಕುಡಿತಾರೆ ಕತೆ ಕೇಳ್ತಾರೆ. ತುಂಬ ಇಷ್ಟ ಆಯ್ತು ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಒಂದು ಟೈಟ್ಲ್ ಹೆಬ್ಬೆಟ್ಟು ಅಂತ, ಹೆಬ್ಬೆಟ್ಟು ಅಂತ ಅದರ ಆ ಟೈಟ್ಲು ಭಾರಿ ಇಷ್ಟ ಆಗ್ಬಿಡ್ತು ಶಿವಣ್ಣಿಗೆ. ಕತೆ ಏನಂದರೆ ಒಬ್ಬ ಜರ್ನಲಿಸ್ಟ್ ಇರ್ತಾನೆ, ಒಬ್ಬ ರೌಡಿ, ರೌಡಿ ಬಗ್ಗೆ ಬರೀಲಿಕ್ಕೆ ಪ್ಲಾನ್ ಮಾಡ್ತಾನೆ, ಹೋಗಿ ಇಂಟರ್ವ್ಯೂ ಮಾಡ್ತಾನೆ. ಅದು ಘಟನೆಗಳೆಲ್ಲ ನಡೀತಾ ಇರ್ತದೆ ಅದರಲ್ಲಿ. ಮಾಡುವಾಗ ರೌಡಿಗೆ ಇಷ್ಟ ಆಗಲಿಲ್ಲ ಇವನು ಬರೆದಿರೋದು, ಸೊ ಹೆಬ್ಬೆಟ್ಟನ್ನು ಕಟ್ ಮಾಡಿಬಿಡ್ತಾನೆ. ಆಗ ಈ ಕಂಪೋಸಿಂಗ್ ಎಲ್ಲ ಸಿಸ್ಟಮ್ ಇರಲಿಲ್ಲ, ಯಾವುದು ಬರವಣಿಗೆ. ಇದು ರವಿ ಬೆಳೆಯರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಬರೋದು ಕತೆ. ಅಂದರೆ ರವಿ ಬೆಳೆಯರೆ ಕಂಪ್ಯೂಟರ್ ಯೂಸ್ ಮಾಡಲ್ಲ, ಟೈಪ್ ಮಾಡಲ್ಲ, ಬರವಣಿಗೆ. ಒಂದು ಹೆಬ್ಬೆಟ್ಟು ತೆಗೆದ್ರೆ ಬರವಣಿಗೆ ಹೇಗೆ, ಅದು ಸಬ್ಜೆಕ್ಟ್. ಅದು ಅದು ಭಾರಿ ಖುಷಿಯಾಗೋಯ್ತು. ಅಣ್ಣ ನೀವು ಮಾಡ್ತೀರ ಆ ಕ್ಯಾರೆಕ್ಟರ್ ಅಂತ ಏನೇ ಹೆಬ್ಬೆಟ್ಟಿನಲ್ಲಿ ನಾನು ಜರ್ನಲಿಸ್ಟ್ ರೋಲ್ ಮಾಡಬೇಕಾ. ಆಗ ಸಾರಥಿ ಹೇಳಿದ್ರು, ಅಣ್ಣ ನಿಮ್ಮನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದು, ನೀವು ಮಾಡಿಬಿಡಿ ಅಂತ ಹೇಳಿದ್ರು. ಓ, ಇನ್ನೊಂದು ಆಫರ್, ಒಂದು ಪುನೀತ್ ಕಡೆ, ಇನ್ನೊಂದು ಶಿವಣ್ಣನ ಕಡೆ. ಏನಿದು ರಾಜ್ಕುಮಾರ್ ಫ್ಯಾಮಿಲಿ ನನ್ನನ್ನು ನಟನನ್ನಾಗಿ ಮಾಡ್ತಾಯಿದ್ದಲ್ಲ ಅಂತ ಒಂದು ಖುಷಿ ಆಗೋಯ್ತಾರೆ. ಆಯಿತು, ಕತೆ ಎಲ್ಲ ಮುಗೀತು, ಹೋದ್ವಿ. ಅದು ಎಲ್ಲ ಪೇಪರ್ನಲ್ಲಿ ಬಂದ್ಬಿಡ್ತು, ಹೆಬ್ಬೆಟ್ಟು ಸಿನಿಮಾ, ಹೆಬ್ಬೆಟ್ಟು ಕತೆ ಸಿನಿಮಾ ಅಂತ ಇದೆ ಅಂತ. ಟೈಟ್ಲ್ ಹೆಬ್ಬೆಟ್ಟು, ಶಿವಣ್ಣ ಒಪ್ಪಿದ್ದಾರೆ ಸಿನಿಮಾ ಆಗೋದು ಪಕ್ಕ ಆಗಿದೆ. ಇದರ ಮಧ್ಯೆ ಒಂದು ಸಲ ಶಿವಣ್ಣ ನನಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಯಾವ ಕಾರಣಕ್ಕೂ ಆ ಕತೆನ ಬೇರೆ ಯಾರಿಗೆ ಕೊಡಬೇಡಿ, ನಾನು ಮಾಡಬೇಕು, ನಾನೇ ಮಾಡಬೇಕು, ಬೇರೆ ಯಾರು ಕೊಡಬೇಡಿ, ಯಾರೋ ಕೇಳಿದ್ರು ಕೂಡ ನೀವು ಒಪ್ಕೋಬೇಡಿ, ನಾನು ಮಾಡ್ತೀನಿ ಆ ಸಿನಿಮಾನ, ಇದು ಪಕ್ಕ ಅಂತ ಪ್ರಾಮಿಸ್ ಮಾಡಿದ್ರು. ಬಟ್ ಅದು ತುಂಬ ಹಿಡಿತಾ ಬಂತು, ಅದು ಆಗಿಲ್ಲ. ಕತೆ ಸಿನಿಮಾ ಹೆಬ್ಬೆಟ್ಟು ಏನು ಕತೆ ಇದೆಯಾ ನನಗೆ ಇಲ್ಲಿ ಅದನ್ನು ಹೇಳಲಿಕ್ಕೆ ಕಾರಣ ಏನಂದರೆ ಕತೆ ಕೇಳುವ ಸ್ಟೈಲನ್ನು ಹೇಳಲಿಕ್ಕೆ. ನಾನು ಇನ್ನೊಂದು ವಿಚಾರ ಅಂದರೆ ಅಕಸ್ಮಾತ್ ಅಂತ ಅಲ್ಲಿ ಅಲ್ಲಿ ನಡೆದ ಕತೆ, ಆ ಕತೆಯನ್ನು ಕೇಳಿ ಅದು ಸಿನಿಮಾ ಆಗಿ ಅದು 100 ಡೇಸ್ ಹೋದರೆ ಶಿವಣ್ಣ ಅವರನ್ನು ಕರೆಸ್ತಾರೆ, ಡೈರೆಕ್ಟರ್ನ, ಪ್ರೊಡ್ಯೂಸರನ್ನು ಮನೆಗೆ ಕರೆಸ್ಬಿಟ್ಟು ಸನ್ಮಾನ ಮಾಡ್ತಾರೆ, ಮಾಲೆ ಹಾಕ್ತಾರೆ, ಸ್ವೀಟ್ ಕೊಡ್ತಾರೆ, ಒಂದು ಸಣ್ಣ ಕ್ಯಾಶ್ ಕೊಡ್ತಾರೆ. ಇದು ಎಷ್ಟು ಖುಷಿ ಅಂದರೆ ಒಂದು ಸಿನಿಮಾದ ಹಿನ್ನೆಲೆಯಲ್ಲಿ ದುಡಿದವರಿಗೆ ಕೊಡುವಂಥ ಗೌರವ ಅದು. ಇದು ಶಿವಣ್ಣನ ಸ್ಟೈಲ್, ಕತೆ ಕೇಳುವ ಸ್ಟೈಲ್. ಈಗ ಶಿವಣ್ಣ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ, ಇಡೀ ಇಂಡಸ್ಟ್ರಿ ಅವರಿಗೆ ಇವರು ಕೊಡ್ತಾ ಇದೆ, ಅವರಿಗೆ ಅವರದೇ ಆದ ಸ್ಥಾನ ಇದೆ, ಮಾನ ಇದೆ, ಎಲ್ಲ ಇದೆ, ಆರಾಮಾಗಿದ್ದಾರೆ, ತುಂಬ ಖುಷಿ. ಅವರಿಗೆ ವೈರಿಗಳೇ ಇಲ್ಲ ಅಂತ ಹೇಳಬೇಕು.
ವೇದಿಗಳೇ ಇಲ್ಲದೇ ಇರುವಂಥ ಒಬ್ಬ ಕನ್ನಡ ನಟ ಇದ್ದರೆ ಅದು ಶಿವಣ್ಣ. ನಮಸ್ಕಾರ ಶಿವಣ್ಣ.